ಸರ್ಕಾರ ಹತ್ತು ಹಲವು ವರ್ಷಗಳಿಂದ ಬಿಸಿಯೂಟವನ್ನ ಮಕ್ಕಳಿಗೆ ಉಣಬಡಿಸ್ತಾ ಇದೆ. ಇನ್ನು ಇದನ್ನ ಗಮನಿಸಿದಂತಹ ಓರ್ವ ವ್ಯಕ್ತಿ ತಾನು ಬೆಳೆಯುತ್ತಿದ್ದಂತಹ ತರಕಾರಿಗಳನ್ನ ಈ ಸರ್ಕಾರದ ಯೋಜನೆಗೆ ಉಚಿತವಾಗಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾನೆ. ದಕ್ಷಿಣ ಕನ್ನಡದ ಒಬ್ಬ ವ್ಯಕ್ತಿ ಮೊಹಮ್ಮದ್ ಶರೀಫ್ ಎಂಬಾತ ಈ ಕೆಲಸಕ್ಕೆ ಮುಂದಾಗಿದ್ದು ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರದ್ದೇ ಆದ ಒಂದು ತರಕಾರಿ ಅಂಗಡಿ ಸಹ ಇದೆ. ಹೀಗಾಗಿ ಪ್ರತಿದಿನ ಶಾಲೆಗೆ ನಾನು ಉಚಿತವಾಗಿ ತರಕಾರಿಯನ್ನ ಕೊಡ್ತೀನಿ ಮಕ್ಕಳಿಗೆ ಉಣಬಡಿಸೋದಕ್ಕೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾರ ಅಂತ, ಯಾಕೆ ಈ ತರಹದ ಒಂದು ಉದ್ಯಮ ಕಾರ್ಯಕ್ಕೆ ಮುಂದಾದ್ರು, ಇವ್ರಿಗೆ ಏನು ಪ್ರೇರಣೆ ಆಯ್ತು ನೋಡೋಣ. ಹೇಳಿ
ಕರೆಸಿ ಇಲ್ಲಿ ನಾವು ಪರಿಸರ ದಿನಕ್ಕೆ ನೋಡಿ ಈಗ ಇಲ್ಲಿ ಸ್ವಲ್ಪ
ನಾನು ಈ ಒಂದು ಕೆಲಸಕ್ಕೆ ಯಾಕೆ ಕೈ ಹಾಕಿದೆ ಅಂದರೆ ಸರ್ಕಾರಿ ಶಾಲೆಯ ಉಳಿವಿನ ಬಗ್ಗೆ ಆಗಿ ನಾನು ಈ ಒಂದು ಕೆಲಸಕ್ಕೆ ಕೈ ಹಾಕಿದೆ. ನನಗೆ ಅದೊಂದು ಒಳ್ಳೆ ಅವಕಾಶ ಕೂಡ ಸಿಗುತ್ತೆ. ನಾನು ಕ್ರಮೇಣದೊಂದು ಕೊಡಲಿಕ್ಕೆ ಶುರು ಮಾಡಿ ಒಂದು ವರ್ಷ ನಂತರ ನಾನು ಒಂದು 3 ವರ್ಷ ನಂತರ ತರಕಾರಿ ಇವರಿಗೆ ಸಪ್ಲೈ ಮಾಡ್ತಾ ಇದ್ದೇನೆ. ನಂತರ 3 ವರ್ಷ ನಂತರ ನಮಗೆ ಇಲ್ಲಿ ಗ್ರಾಮದ ಕೆಲಿಂಜ ಶಾಲೆ ಹಾಗೂ ಬಾಯಿಲ ಶಾಲೆ ಎರಡು ಸ್ಕೂಲ್ ಶಾಲೆ ಇತ್ತು. ಆ ಶಾಲೆಯಲ್ಲಿ ಕೂಡ ಇಂಥದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ಒಂದು ಕೂಡ ಒಂದು 25-30 ಮಕ್ಕಳಿದ್ದು, ಬಾಯಿಲ ಶಾಲೆಯಲ್ಲಿ ಸಾಧನದ 25-35. ಅದ ನಂತರ ಅದನ್ನು ನನಗೆ ಅವನ ಹತ್ರ ಈ ನಮ್ಮ ಶಿಕ್ಷಕಿ ಹತ್ರ ಮಾತಾಡಿ ನಮಗೆ ಕೂಡ ನನಗೆ ಒಂದು ವಿಷಯ ತಿಳಿಸಿದೆ. ಹಾಗೆ ಹೇಳಿದೆ, ಒಂದೇ ಸಲಿಗೆ ಅದು ಅವ್ನು ತಗೊಂಡು ಹೋಗುವ ವ್ಯವಸ್ಥೆ ಇರುವಾಗ ನಾನು ಅದನ್ನು ಅದರಲ್ಲೇ ಕೊಟ್ಟು ಬಿಡ್ತೇನೆ. ವಾರಕ್ಕೆ 1 ಸರ್ತಿ ಅಥವಾ 2 ಸರ್ತಿ ಅಲ್ಲಿ ನಿಮಗೆ ಎಷ್ಟು ಬೇಕು ಹೇಳಿ, ಅದು ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಅದಾದ ನಂತರ ಅದು 3 ಶಾಲೆಗೆ ಕಂಟಿನ್ಯೂಸ್ ಆಗಿ ಆ 3 ವರ್ಷ ನಂತರ 8 ವರ್ಷ ಆಗ್ತಾ ಬಂತು. ಕಳೆದ 5 ವರ್ಷಗಳಿಂದ ಕೆಲಿಂಜ ಮತ್ತು ಬಾಯಿಲ ಶಾಲೆಗೂ, ಈಗ 8 ವರ್ಷಗಳ ನಿರಂತರವಾಗಿ ಒಂದು 8-1/2 ವರ್ಷದಿಂದ ಮಜ್ಜಿ ಶಾಲೆಗೂ, ಮತ್ತು ಇತ್ತೀಚೆಗೆ ಒಂದು 4 ವರ್ಷಗಳಿಂದ ಕಂಚಿ ನಡ್ಕೋಬೋದು ಶಾಲೆಗೆ ಕೂಡ ಕೊಡ್ತಾ ಇದ್ದೀನಿ. ಅಲ್ಲಿ ಕೂಡ ಹಾಗೆಯೇ ಒಂದು ಬಹಳ ನಿಗದಿತ ಶಾಲೆ. ಅಲ್ಲಿ ಈಗಲೂ ಕೂಡ ಒಂದು ಸ್ವಲ್ಪ ಬಹಳ ಮೂಲ ಸೌಕರ್ಯ ಬಹಳ ಕಡಿಮೆ ಇದೆ. ಈಗಲೂ ಕೂಡ ನಾನು ಲಾಸ್ಟ್ ಟೈಮ್ ಆ ಶಾಲೆಗೆ ವಿಸಿಟ್, ನನಗೆ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ವಿಸಿಟ್ ಮಾಡುವುದು, ಆ ಸರ್ಕಾರಿ ಶಾಲೆ ಮಕ್ಕಳ ಹತ್ರ ಸ್ವಲ್ಪ ಬೆರೆಸುವುದಂದರೆ ಬಹಳ ಖುಷಿ. ಈಗ ಸಮಯದ ಕೊರತೆ ಇದ್ದರು ಎಲ್ಲ, ಯಾವಾಗಾದರೂ ಒಮ್ಮೆ ಅವಕಾಶ ಸಿಕ್ಕಿದಾಗ ನಾನು ಬಂದು ಅವ್ರ ಹತ್ರ ಮಾತಾಡಿ ಕೂತ್ಕೊಂಡು ಅವ್ರ ಹತ್ರ ಕೂಡ್ಕೊಂಡು ಅವ್ರ ಹತ್ರ ಊಟ ಮಾಡಿ ಅವ್ರ ಹತ್ರ ಕುಶಲೋಪಕಾರಿ ಮತ್ತು ಮಾತಾಡಿಸಿ ಎಲ್ಲ ಹೋಗೋದು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಂದ ನನಗೆ ಭಾಳ ಖುಷಿ. ಈಗ ಖಾಸಗೀಕರಣ ಆಗಿ ಕುಂಟ ನನಗಾದ ಈ ಸರ್ಕಾರಿ ಶಾಲೆಯ ಅಳಿವು ಆಗ್ತಾ ಇದೆ. ಅದು ಹಾಗೆ ಆಗಬಾರ್ದು, ಅದು ಉಳಿದು ಬೆಳೆದು ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನ್ನ ಈ ಒಂದು ಆಸೆ ಸರ್. ಅದಕ್ಕೆ ನಿಜವಾಗಿ ಏನಂತಂದರೆ ನನ್ನ ಒಂದರ ಆಗೋದಿಲ್ಲ, ನನ್ನ ಒಬ್ಬನ ಕೈಯಿಂದ ಆಗೋದಿಲ್ಲ. ಅಂದರೆ 4 ಶಾಲೆಗೆ ಕೊಡ್ಬೋದು, ಇನ್ನೂ ಹೆಚ್ಚು ಶಾಲೆಗೆ ಕೊಡಲಿಕ್ಕೆ ಅನ್ನೋದು ಸ್ವಲ್ಪ ನನಗೆ ಆದಾಯದ ಸ್ವಲ್ಪ ಕಡಿಮೆ ಕಡಿತಾ ಇದೆ. ಈಗ ನಮಗೀಗ ಅಣ್ಣನವರು ಸ್ವಲ್ಪ ಬ್ಯಾಕ್ ಬೋನ್ ಆಗಿ ಸ್ವಲ್ಪ ನಿಂತಿದ್ದ ನಂತರ ಒಂದು 4 ಶಾಲೆಗೆ ಈಗ ಹೋಗ್ತಾ ಇದೆ. ಇನ್ನೂ ಕೂಡ ಕಂಟಿನ್ಯೂಸ್ ಎಲ್ಲ ಶಾಲೆಗೆ ಕೊಡಲಿಕ್ಕೆ ಅನ್ನೋದನ್ನು ನಮಗೆ ಆಗುತ್ತಿಲ್ಲ. ಅದಕ್ಕೆ ಆ ಏರಿಯಾದ ನಮ್ಮ ಒಂದು ಹತ್ತಿರ ಶಾಲೆಯಲ್ಲಿ ಹತ್ತಿರ ಇರುವಂಥ ಒಂದು ತರಕಾರಿ ಅಂಗಡಿಗಳು ಪ್ರತಿಯೊಬ್ಬರು ಒಳ್ಳೆಯ ರೀತಿಯ ಒಂದು ಮನಸ್ಸು ಮಾಡಿ ಅವರು ಕೂಡ ಇಂಥ ಒಂದು ಪ್ರೇರಣೆ ಆಗಲಿ ಅನ್ನೋದು ಮಾತ್ರ ಒಂದು ಉದ್ದೇಶವಾಗಿ ನಾನು ಈ ಒಂದು ಈ ವೇದಿಕೆಗೆ ಬಂದಿದ್ದೇನೆ ಹೊರತು ನಾನು ವೇದಿಕೆಯನ್ನು ಒಂದು ಆಶ್ವಾಸನೆ ಇಟ್ಟುಕೊಂಡು ಬರಲಿಲ್ಲ. ಇನ್ನೊಬ್ಬರಿಗೆ ಮಾದರಿಯಾಗಲಿ ಅನ್ನುವಂಥದ್ದು ಮಾತ್ರ ನನ್ನ ಉದ್ದೇಶ. ಪ್ರತಿಯೊಬ್ಬ ತರಕಾರಿ ಅಂಗಡಿ ಕೂಡ ಅಥವಾ ತರಕಾರಿ ಅಂತಲೇ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಶಾಲೆಯ ಒಂದು ಅಂಗಡಿಯಲ್ಲಿ ಒಂದು ನಾನೀಗ ಒಂದು ಮುನ್ನೆ ಒಂದು ಕಾರ್ಯಕ್ರಮ ಮಾಡಿದೆ, ಸರ್ಕಾರಿ ಶಾಲೆ ಉಳಿವಿಕೆ ಬಗ್ಗೆ ಒಂದು ಕೈಕಾಣಿಕೆ ಅನ್ನುವಂಥದ್ದು ಲಾಸ್ಟ್ ಟೈಮ್ ಕೂಡ ನಮ್ಮ ಪದ್ಮಶ್ರೀ ಹಾಜಬ್ಬರ್ ಅವರು ಉದ್ಘಾಟನೆ ಮಾಡಿರುವಂಥದ್ದು ಅದು ಈಗ ಚಾಲನೆಯಲ್ಲಿದೆ. ಆಗ ನನಗೆ ಅದೊಂದು ಒಳ್ಳೆಯ ಪ್ರಶಂಸೆ ಸಿಗಿದೆ. ನಮಗೆ ಈಗ ಸಾಧಾರಣ ಒಂದು ಅದರಿಂದ ಕೂಡ ಒಂದು ದೊಡ್ಡ ಮೊತ್ತ ಸಂಗ್ರಹಿಸಿದೆ. ಪ್ರತಿಯೊಂದು ಅಂಗಡಿಗಳಲ್ಲಿ ಅಂತ ಒಂದು ಕೈಕಾಣಿಕೆಯನ್ನು ಮಾಡಿ ಸರ್ಕಾರಿ ಶಾಲೆ ಉಳಿವಿ ಅಂತ ಮಾಡಿಟ್ಟರೆ ಎಲ್ಲ ನಮ್ಮ ಸರ್ಕಾರಿ ಶಾಲೆ ಉಳಿವಿಗೆ ಒಂದು ಒಳ್ಳೆಯ ರೀತಿಯ ಒಂದು ಪ್ರಶಂಸೆ ಸಿಗ್ತದೆ ಅನ್ನುವಂಥದ್ದು ನನ್ನ ಒಂದು ಭಾವೆ. ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ನನ್ನ ಊರ ಶಾಲೆ ಕೂಡ ಇದೆ ಸರ್, ಸರ್ಕಾರಿ ಶಾಲೆ ನನ್ನ ನಂದಾವರ ಸರ್ಕಾರಿ ಶಾಲೆ ಕೂಡ ಒಂದು ಹಳೆ ಕಟ್ಟಡ, ಅದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಅದನ್ನು ಕೂಡ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಅದನ್ನು ಬೆಳೆಸಬೇಕು. ಅದರಲ್ಲಿ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕನ್ನುವಂಥದ್ದು ನನಗೆ ಒಂದು ತುಂಬ ಆಸೆ ಇದೆ. ಅಲ್ಲಿ ಕೂಡ ಹಳೆ ವಿದ್ಯಾರ್ಥಿ ಸಂಘದವರು ಕೂಡ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಊರವರ ಸಹಕಾರ ಬೇಕು. ಇಂಥ ಒಂದು ಕೈಕಾಣಿಕೆಗಳೆಲ್ಲ ನಮಗೆಲ್ಲ ಸಿಕ್ಕಿದರೆ ಅದನ್ನು ಎಲ್ಲ ಎಲ್ಲವನ್ನು ಸರ್ಕಾರಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಮ್ಮ ಪ್ರಯತ್ನದಿಂದ ಮಾಡಿದರೆ ಅದು ಸರ್ಕಾರದಿಂದ ಒಟ್ಟಿಗೆ ಕೂಡಿ ಅದನ್ನು ಮಾಡ್ಬೋದು ಅನ್ನುವಂಥ ನನಗೆ ಒಂದು ಆಸೆ ಇದೆ. ಅದು ಕೂಡ ನನಗೆ ಎಲ್ಲರೂ ಕೊಟ್ಟಿದ್ದಾರೆ, ಆಸೆಯನ್ನು ಕೊಟ್ಟಿದ್ದಾರೆ, ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ.